ಒಂದು ಕೋಮು ಗಲಭೆ ಆಗಲಿ ಅಲ್ಲಿ ಎಸ್ಡಿಪಿಎ ಭಯೋತ್ಪಾದನಾ ಚಟುವಟಿಕೆಗಳು ನಡೆಯಲಿ ಅಲ್ಲಿ ಎಸ್ಡಿಪಿಎ ಡಿಜೆ ಹಳ್ಳಿ ಗಲಭೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಬಂದಂತ ಹೆಸರು ನನ್ನ ಪಕ್ಷದಲ್ಲಿ ಇರುವಂತ ನನ್ನ ವಿರೋಧಿಗಳೇ ಮಾಡಿದಂತ ಕೆಟ್ಟ ಕೆಲಸ ನನ್ನ ಹೆಸರಿಗೆ ಮಸಿ ಬಳಿಲಿಕ್ಕೆ ಮಾಡಿದಂತ ಕೆಲಸ ಅಂತ ಬಟ್ ಎಲ್ಲರೂ ಕೂಡ ಎಸ್ಡಿಪಿಎ ಅಂದ್ರೇನೆ ಭಯ ಪಡ್ತಾರಲ್ಲ ಯಾಕೆ ಒಂದೇ ಒಂದು ವರ್ಗಕ್ಕೆ ಭಯ ಮಾತ್ರ ಅದು ರಾಜಕಾರಣಿಗಳಿಗೆ ನೆಗೆಟಿವಿಟಿ ಅಲ್ಲೇ ನೋಡ್ತಾರೆ ನಕಾರಾತ್ಮಕವಾಗಿ ನೋಡ್ತಾರೆ ನಾವು ಭಯೋತ್ಪಾದಕರು ಕೋಮುವಾದಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳಿ ಡಿಜೆ ಹಳ್ಳಿ ಗಲಭೆಯಲ್ಲಿ ನೀವು ನಮ್ಮ ಪಾತ್ರ ಇಲ್ಲ ಅಂತ ಹೇಳ್ತೀವಿ ಮುಜಾಮಿಲ್ ಪಾಷಾ ಅರೆಸ್ಟ್ ಒಂದು ಸಮಾಜದಲ್ಲಿ ಒಂದು ಕೆಟ್ಟ ಕೆಲಸ ಮಾಡೋದಾದ್ರೆ ಅವನ ಮೇಲೆ ಶಿಕ್ಷೆ ಆಗಬೇಕು ಎಸ್ಡಿಪಿಐ ಬ್ಯಾನ್ ಆಗಬೇಕು ಅದನ್ನ ಅದನ್ನ ಕೇಳುವಂತ ಒಂದು ಪ್ರಶ್ನೆ ಇಲ್ಲ ಅದು